सोमवार नट पुनीत तिथि कार्य नड़यलिए हिन्दली अु निवास के सहोदर शिवण्ण राघण भेटी कुटुंबस्थर चर्चे नए वैकुंठ समाराधने के राजकीय गण्य कुटुंबस्थर सेरी आत्मीयर पू संबंधिक आह्वान बेहतर चर्चे इन कन्ड चलनचित्र बहुत एला कला कार्य के बाध्यता है। चित्रवन रंगोली बिड़क पुत्तूर चित्रक गणेश आचार्य श्रद्धांजलि सल्ते सतत ऐंटे श्रम वह नगु मुगद पुनीत राजकुमार चित्रवन रच्चे दक्षिण कन्ड जिले बेल्तंगडी तालूकिन गुरुवायन के कलाविद पुनीत अभिमानी विभिन्न श्रद्धांजलि सल्ते दावणगेरे जिले हरिहर तालूकिन यलवट्टी ग्रामस्थर पुनीत राजकुमार पुण्याराधने पुनीत नम्मेल अगली इंदिगे दिन यलवट्टी ग्रामस्थर अभिमानी सेरी पुण्याराधने कार्य हम्मिकोंडिद्दु अप्पु भावचित्र के पूजे सल्लिसि नंतर ग्रामस्थरिगे पलाव केसरीबात ऊटद व्यवस्थेयन्न माडिदरु। हावेरिया कुळेनूरु ग्रामदल्लि अप्पु अगलिकेगे ग्रामस्थरु विशिष्ट रीतियल्लि श्रद्धांजलि सल्लिसिद्दारे राज्य मट्टद होरी बेदरिसो हब्बवन्न निल्लिसि ग्रामस्थरु 10 निमिषगळ काल मौनाचरणे माडिद्दु बळिक अप्पु अप्पु अंत घोषणे कूगि ग्रामद युवकरु जयकार हाकिदरु। मंड्यदल्लि नट प्रेमं पूज्यं चित्रद प्रमोशन् गे बंदिद्रु ई वेळे मातनाडिद नट प्रेम अप्पु सावे जिम वर्कौट कारण अल्ल सोशियल मीडियादल्लि अप्पु सावे जिम कारण अंत हब्बिस्तिद्दारे ಇದರಿಂದ ಜಿಮ್ನಲ್ಲಿ ವರ್ಕೌಟ್ ಮಾಡುವವರಿಗೆ ಆತಂಕ ಶುರುವಾಗಿದೆ ಈ ರೀತಿಯಾಗಿ ಜಿಮ್ ಬಗ್ಗೆ ತಪ್ಪು ಕಲ್ಪನೆ ಸರಿಯಲ್ಲ ಅಂತ ನಟ ಪ್ರೇಮ್ ಹೇಳಿದ್ದಾರೆ ತಪ್ಪು ಮಾಹಿತಿ ಏನಂದ್ರೆ ನನಗೂ ಬಂತು ಸರ್ ಅಪ್ಪು ಸರ್ ಅವರು ತಿರ್ಕೊಂಡಿದ್ದ ಕೂಡಲೇ ಇಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿ ನನ್ನ ಫ್ಯಾನ್ಸ್ ಇರಬಹುದು ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳಿದಂದ್ರೆ ಸರ್ ದಯವಿಟ್ಟು ಜಿಮ್ ಮಾಡೋದು ಬಿಟ್ಬಿಡಿ ಜಿಮ್ ಮಾಡೋದು ಬಿಟ್ಬಿಡಿ ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಸರ್ ಜಿಮ್ ಅನ್ನೋದು ಜಿಮ್ ಇಂದನೇ ಆಯ್ತು ಅನ್ನೋದು ಖಂಡಿತವಾಗ್ಲೂ ತಪ್ಪು ಸರ್ ಅದು ತಪ್ಪು ಭಾವನೆ ಇದಾಗಿದ್ ಕೂಡಲೇ ಎಲ್ಲರೂ ಅವರು ಇಷ್ಟ ಬಂದಂಗೆ ಸೋಶಿಯಲ್ ಮೀಡಿಯಾದಲ್ಲಿ ಜಿಮ್ ಮಾಡಿದ್ರಿಂದನೇ ಆಯ್ತು ಮಾಡಿದ್ರಿಂದನೇ ಆಯ್ತು ಅನ್ನೋದ್ರಿಂದ ಲಕ್ಷಾಂತರ ಜನ ಈಗ ಜಿಮ್ ಮಾಡ್ಕೊಂಡು ಅದನ್ನ ನಂಬಿಕೊಂಡು ಬದುಕ್ತಾ ಇದ್ದಾರೆ ಸರ್ ಎಷ್ಟೋ ಜಿಮ್ ಗಳಲ್ಲಿ 90% ಅಡ್ಮಿಷನ್ ಏ ಕಟ್ ಆಗಿ ಹೋಗಿದೆ ಈಗ ಒಂದೇನೋ ಯಾಕೆ ಇಷ್ಟ ಪಡ್ತೀನಿ ಅಂದ್ರೆ ಯಾವುದು ಎಕ್ಸ್ಟ್ರೀಮ್ ಆಗಬಾರದು ಅಷ್ಟೇ। ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಎಂಎಲ್ಸಿ ರವಿಕುಮಾರ್ ಚಲವಾದಿ ನಾರಾಯಣ ಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ರು ಬಿಜೆಪಿ ದಲಿತ ನಾಯಕರ ಕುರಿತು ಸುದ್ರಾಮಯ್ಯ ಹೇಳಿಕೆಗೆ ಕ್ಷಮೆಯಾಚನೆ ಮಾಡಬೇಕು ಇಲ್ಲ ಅಂದ್ರೆ ದೊಡ್ಡ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ। ದಲಿತರ ಬಗ್ಗೆ ಸುದ್ರಾಮಯ್ಯ ಅವಹೇಳನಕಾರಿ ಹೇಳಿಕೆ ನೀಡಿಲ್ಲ ಸುದ್ರಾಮಯ್ಯನವರ ಹೇಳಿಕೆಯನ್ನ ಬಿಜೆಪಿ ಮುಖಂಡರು ತಿರುಚಿದ್ದಾರೆ ಈ ಮೂಲಕ ದಲಿತರನ್ನ ದಿಕ್ಕು ತಪ್ಪಿಸುವ ಹುನ್ನಾರ ಬಿಜೆಪಿ ಮಾಡಿದೆ ಅಂತ ಮೈಸೂರಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ ಹೇಳಿದ್ದಾರೆ। ಬಿಟ್ಕಾಯಿನ್ ಕೇಸಲ್ಲಿ ಬಿಜೆಪಿಯ ಕೈವಾಡ ಇದೆ ಬಿಜೆಪಿಯ ಪ್ರಭಾವಿಯ ಮಗ ಇದ್ದಾನೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ। ಬಿಟ್ಕಾಯಿನ್ ಕೇಸ್ ತನಿಖೆಯನ್ನ ಈಡಿಗೆ ವಹಿಸಿದ್ದೀರಾ ಯಾವಾಗ ಈಡಿ ತನಿಖೆ ಗೊಳಪಡಿಸಲಾಯಿತು ಅಂತ ಪ್ರಶ್ನಿಸಿದ್ದಾರೆ। ದೇಶದಲ್ಲಿ ಇತ್ತೀಚೆಗೆ 29 ಕಡೆ ಉಪಚುನಾವಣೆ ನಡೆಯಿತು ಅದರಲ್ಲಿ ಎನ್ಡಿಎ ಮೈತ್ರಿಕೂಟ 12 ಸ್ಥಾನಗಳನ್ನು ಗೆದ್ದಿದೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು। ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆ ಸತತವಾಗಿ ಏರ್ತಾ ಇದೆ ಇದನ್ನ ಕಡಿಮೆ ಮಾಡಲು ಪ್ರಯತ್ನ ಮಾಡಿದ್ದೇವೆ ಅಬಕಾರಿ ಸುಂಕ ಕಡಿಮೆ ಮಾಡಿ ಹೊರೆ ಕಡಿಮೆ ಮಾಡಿದ್ದೇವೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ। ಕಾಂಗ್ರೆಸ್ ಪಾರ್ಟಿಗೆ ಏನಿದೆ ಅಂತಂದ್ರೆ ಜನಹಿತ ಅನ್ನೋದು ಏನು ಮತ್ತು ಜನ ಎಲ್ಲಿ ಹೋಗಿ ನೋಟ್ ಹಾಕಿದರೆ ಗೊತ್ತಿಲ್ಲ। ಟೋಟಲ್ ದೇಶದಾಗ 29 ಬೈ ಎಲೆಕ್ಷನ್ ನಡೆದಿದ್ದು ಎನ್ಡಿಎ ಮೈತ್ರಿಕೂಟ ಅದರಲ್ಲಿ 12 ಸ್ಥಾನಗಳನ್ನು ಗೆದ್ದಿದೆ। ಕಾಂಗ್ರೆಸ್ ಹಿಮಾಚಲ ಪ್ರದೇಶ ಮತ್ತು ರಾಜಸ್ಥಾನ ಎರಡು ಕಡೆ ಅವರು ಗೆದ್ದಿದ್ ಬಿಟ್ರೆ ಪ್ಯಾನ್ ಇಂಡಿಯಾ ಅವರ ಪ್ರೆಸೆನ್ಸ್ ಇಲ್ಲ। ನಾವು ತೆಲಂಗಾಣದಲ್ಲಿ ಗೆದ್ದಿದ್ದೀವಿ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ ನಾರ್ತ್ ಈಸ್ಟ್ ದಲ್ಲಿ ಗೆದ್ದಿದ್ದೀವಿ ಮಧ್ಯಪ್ರದೇಶದಲ್ಲಿ ಗೆದ್ದಿದ್ದೀವಿ ಮತ್ತು ಇದರ ಹಿಂದಿನ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ನಾವು ಗೆದ್ದಿದ್ದೀವಿ। ಆವಾಗೂ ಸಹಿತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇತ್ತು। ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಬಿಬಿಎಂಪಿ ಸಿದ್ಧತೆ ಮಾಡ್ಕೊಳ್ತಾ ಇದೆ 2021-22ನೇ ಸಾಲಿನ ಮತದಾರರ ಪರಿಷ್ಕರಣೆ ದಿನಾಂಕ ಪ್ರಕಟಿಸಿದೆ ನಾಳೆಯಿಂದ ಒಂದು ತಿಂಗಳು ಪಟ್ಟಿ ಪರಿಷ್ಕರಣೆಗೆ ಬಿಬಿಎಂಪಿ ಅವಕಾಶ ನೀಡಿದೆ ವೋಟರ್ ಹೆಲ್ಪ್ ಲೈನ್ ಆಪ್ ಮೂಲಕ ಪರಿಷ್ಕರಣೆಗೆ ಅವಕಾಶ ಕಲ್ಪಿಸಿದೆ 2022 ಜನವರಿ 13 ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಬಿಬಿಎಂಪಿ ಪ್ರಕಟಿಸಲಿದೆ। ಇನ್ನುಳಿದ ಪ್ರಮುಖ ಸುದ್ದಿ